ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ಭಕ್ತರಾದವರು ಹೇಗಿರಬೇಕು ಸಮಾಜದಲ್ಲಿ ಭಕ್ತರ ಸ್ಥಾನ ಏನು ಸಾಮಾಜಿಕ ಬೆಳವಣಿಗೆಯ ನಿಟ್ಟಿನಲ್ಲಿ ಸಮಾಜವನ್ನು ಮುನ್ನಡೆಸುವಲ್ಲಿ ಭಕ್ತರ ಪಾತ್ರ ಎಂತಹದು ಎಂಬುದನ್ನು ಕುರಿತು ಮಾತನಾಡುತ್ತೇವೆ ದಾಸಿಮಯ್ಯನವರು ಭಕ್ತಿಯ ಸ್ವರೂಪವನ್ನು ಹೇಳುತ್ತಲೇ ನಿಜ ಭಕ್ತನು ಹೇಗಿರಬೇಕು ಎಂಬುದನ್ನು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸಿರುವುದನ್ನು ನಾವು ಹಿಂದಿನ ಒಂದೆರಡು ಸಂಚಿಕೆಗಳಲ್ಲಿ ಗಮನಿಸಿದೆವು ಭಕ್ತರಾಗಿರತಕ್ಕಂತಹ ವ್ಯಕ್ತಿ ಯಾವತ್ತೂ ಕೂಡ ಭವ್ಯ ಸಂಘವನ್ನು ಮಾಡಬಾರದು ಶಿವಭಕ್ತರಾಗಿರತಕ್ಕಂತಹವರು ಶಿವಭಕ್ತರ ಒಡನಾಟದಲ್ಲಿರಬೇಕು ಅನ್ಯ ದೈವದ ಪೂಜೆಯನ್ನು ಎಂದೂ ತಮ್ಮ ಮನಸ್ಸಿನಲ್ಲಿ ನೆನೆಯಕೂಡದು ಭವಿಗಳೊಂದಿಗೆ ಎಂದೂ ಅವರು ಬೆರೆಯಕೂಡದು ಇದನ್ನ ದಾಸಿಮಯ್ಯನವರು ಸಾಕಷ್ಟು ವಚನಗಳಲ್ಲಿ ಪ್ರಸ್ತಾಪಿಸುತ್ತಾರೆ ದಾಸಿಮಯ್ಯನವರಂತೆಯೇ ಬೇರೆ ಬೇರೆ ನಮ್ಮ ವಚನಕಾರರೂ ಕೂಡ ಭವಿಯನ್ನು ಕುರಿತು ಮಾತನಾಡುತ್ತಲೇ ಅಂತಹ ಭವಿಗೆ ಮೋಕ್ಷವೆಂಬುದಿಲ್ಲ ಆದ್ದರಿಂದ ಶಿವನನ್ನು ಕುರಿತು ಆಲೋಚನೆ ಮಾಡದೇ ಇರುವ ಅಂತಹ ಭವಿಗಳನ್ನು ನಿರ್ಮಲ ಮನಸ್ಸಿನ ಭಕ್ತರು ಎಂದೂ ಕೂಡ ಅವರ ಸಹವಾಸವನ್ನು ಬಯಸಕೂಡದು ಎಂದುತ್ತಾರೆ ಇದನ್ನು ಚಿಕ್ಕಂದಿನಿಂದಲೂ ಕೂಡ ನಾವು ರೂಢಿಸಿಕೊಳ್ಳಬೇಕು ಸಜ್ಜನರ ಸಹವಾಸ ಅಂತ ಹೇಳ್ತೀವಲ್ಲ ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಎಂದು ಸರ್ವಜ್ಞ ಹೇಳ್ತಾರೆ ಅಂದರೆ ಒಳ್ಳೆಯ ವ್ಯಕ್ತಿಗಳ ಜೊತೆಯ ಒಡನಾಟ ನಮ್ಮನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಆದ್ದರಿಂದ ಒಳ್ಳೆಯ ವ್ಯಕ್ತಿಗಳಾದ ಶಿವಭಕ್ತರ ಜೊತೆಯಲ್ಲಿ ಶಿವಶರಣರ ಜೊತೆಯಲ್ಲಿ ನಾವು ಇರಬೇಕೇ ಹೊರತು ಯಾವತ್ತೂ ಕೂಡ ಭಕ್ತರನ್ನು ಬಿಟ್ಟು ಭವಿಗಳ ಒಡನಾಟ ಸಲ್ಲದು ಎನ್ನುತ್ತಾರೆ ಮುಂದುವರಿದು ಹೇಳುತ್ತಾ ಗುರು ಲಿಂಗ ಜಂಗಮ ಇವುಗಳನ್ನು ಯಾವ ರೀತಿ ಆಚರಣೆಯಲ್ಲಿ ನಾವು ಅನುಷ್ಠಾನದಲ್ಲಿ ನಾವು ತಂದುಕೊಳ್ಳಬೇಕು ಎನ್ನುವುದನ್ನು ಒಂದು ವಚನದಲ್ಲಿ ದಾಸಿಮಯ್ಯನವರು ಪ್ರಸ್ತಾಪಿಸುತ್ತಾರೆ ಅದು ಹೇಗಿದೆ ಎಂದರೆ ಆಚಾರ ಸಹಿತ ವಿದ್ದೆಡೆ ಗುರುವೆಂಬೆ ಆಚಾರ ಸಹಿತ ಇದ್ದೆಡೆ ಲಿಂಗವೆಂಬೆ ಆಚಾರ ಸಹಿತ ವಿದ್ದೆಡೆ ಜಂಗಮ ಎಂಬೆ ಆಚಾರ ಸಹಿತ ವಿದ್ದೆಡೆ ಗುರುವೆಂಬೆ ಆಚಾರ ಸಹಿತ ವಿದ್ದೆಡೆ ಲಿಂಗವೆಂಬೆ ಆಚಾರ ಸಹಿತ ವಿದ್ದೆಡೆ ಜಂಗಮ ಎಂಬೆ ಸದಾಚಾರ ಸಹಿತವಿಲ್ಲದೆ ಅನ್ಯ ದೈವ ಭವಿಮಾಟಕೂಟ ಮಾಡುವವರ ಮನೆಯಲ್ಲಿ ಅನ್ಯ ದೈವ ಭವಿಮಾಟಕೂಟವ ಮಾಡುವವನ ಮನೆಯಲ್ಲಿ ಲಿಂಗಾರ್ಚನೆಯ ಮಾಡಿದೆ ನಾದಳೆ ನಿಮಗಂದೇ ದೂರವಯ್ಯ ರಾಮನಾಥ ಎನ್ನುತ್ತಾರೆ ದಾಸಿಮಯ್ಯನವರು ಅಂದರೆ ದಾಸಿಮಯ್ಯನವರು ಈ ವಚನದಲ್ಲಿ ಸದಾಚಾರದಿಂದ ಕೂಡಿರತಕ್ಕಂತಹ ವ್ಯಕ್ತಿ ಯಾರು ಯಾರನ್ನು ನಾವು ಗುರು ಲಿಂಗ ಜಂಗಮ ಎಂದು ಭಾವಿಸಬೇಕು ಯಾರನ್ನು ಗುರು ಎಂದು ಕರೆಯಬೇಕು ಯಾರನ್ನು ಲಿಂಗ ಎಂದು ಕರೆಯ ಭಾವಿಸಬೇಕು ಯಾರನ್ನು ನಾವು ಜಂಗಮ ಎಂದು ಇದನ್ನು ಈ ವಚನದಲ್ಲಿ ನಾವು ಸ್ವಲ್ಪ ಪ್ರಸ್ತಾಪ ತಿಳ್ಕೊಳ್ಳೋಣ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂಥವರಿಗೆ ವಚನ ಪ್ರವಚನ ಮಾಡುವ ಸಂದರ್ಭದಲ್ಲಿ ಅದನ್ನು ಕೇಳಿಸಿಕೊಳ್ಳತಕ್ಕಂಥವರಿಗೆ ಶರಣ ಸಾಹಿತ್ಯದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಈ ಪದಗಳು ಚಿರಪರಿಚಿತವಾದ ಪದಗಳು ಗುರು ಲಿಂಗ ಜಂಗಮ ಪದಗಳೇನೋ ಚಿರಪರಿಚಿತ ಅವುಗಳ ಅರ್ಥ ಗಹನವಾದದ್ದು ತುಂಬ ಗಂಭೀರವಾದದ್ದು ನಮಗೆಲ್ಲ ಗೊತ್ತಿರುವಂತೆ ಶರಣರು ಬಳಸತಕ್ಕಂತಹ ವಿಶಿಷ್ಟವಾದ ಪದಗಳನ್ನು ಏನು ಪಾರಿಭಾಷಿಕ ಪದಗಳು ಎಂದು ಕರೆಯುತ್ತೇವೆಯೋ ಧರ್ಮದ ಪಾರಿಭಾಷಿಕ ಪದಗಳು ಎಂದು ಕರೆಯುತ್ತೇವೆಯೋ ಅಂತಹ ಪದಗಳಲ್ಲಿ ಇವು ವಿಶಿಷ್ಟವಾದ ಪದಗಳು ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ವಿಭೂತಿ ರುದ್ರಾಕ್ಷಿ ಮತ್ತು ಮಂತ್ರ ಇವು ಎಂಟನ್ನೂ ಅಷ್ಟಾವರಣಗಳು ಎಂದು ಕರೆಯಲಾಗಿದೆ ಈ ಅಷ್ಟಾವರಣಗಳ ಅರ್ಥವನ್ನು ತಿಳಿದು ಅವುಗಳನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ತಿಳಿದುಕೊಂಡು ಹೇಗೆ ಅವುಗಳನ್ನು ಅನುಷ್ಠಾನಗೊಳಿಸಿಕೊಳ್ಳಬೇಕು ಎಂಬುದನ್ನು ನಾವು ಅದನ್ನು ಕುರಿತು ಆಲೋಚಿಸಬೇಕು ಈ ಅಷ್ಟಾವರಣಗಳನ್ನು ಕುರಿತು ಆಲೋಚಿಸಿ ಈ ಅಷ್ಟಾವರಣಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ
ನಾವು ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಮೊದಲು ಅವುಗಳ ಬಗೆಗಿನ ಅರಿವು ನಮಗಿರಬೇಕು. ಗುರು, ಲಿಂಗ, ಜಂಗಮ ಇವುಗಳನ್ನು ಕುರಿತು ಸಾಕಷ್ಟು ವಿವರಣೆಗಳನ್ನು ನಾವು ನಮ್ಮ ಶರಣ ಸಾಹಿತ್ಯದಲ್ಲಿ ನೋಡುತ್ತೇವೆ. ಒಬ್ಬೊಬ್ಬ ವಚನಕಾರರು ಕೂಡ ತಮ್ಮ ವಚನಗಳಲ್ಲಿ ಇವುಗಳ ಮಹತ್ವವನ್ನು ಸಾರಿದ್ದಾರೆ. ದಾಸಿಮಯ್ಯನವರು ಕೂಡ ಇಲ್ಲಿ ಆಚಾರ ಸಹಿತವಿದ್ದೆಡೆ ಗುರುವೆಂಬೆ, ಆಚಾರ ಸಹಿತವಿದ್ದೆಡೆ ಲಿಂಗವೆಂಬೆ, ಆಚಾರ ಸಹಿತವಿದ್ದೆಡೆ ಜಂಗಮವೆಂಬೆ ಎನ್ನುತ್ತಿದ್ದಾರೆ. ಆಚಾರ ಎಂದರೇನು? ಸದ್ವರ್ತನೆ, ಒಳ್ಳೆಯದನ್ನೇ ಆಲೋಚಿಸಿ ಒಳ್ಳೆಯದನ್ನೇ ಆಚರಿಸುವುದು. ಅಂದರೆ ಅದರಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಆಚಾರಗಳಲ್ಲಿ ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ ಮತ್ತು ಭೃತ್ಯಾಚಾರ ಎಂದು ಐದು ಆಚಾರಗಳಿವೆ ಎಂದು. ಮನೋವಾಂಛೆಗಳನ್ನೆಲ್ಲ ಕಳೆದುಕೊಂಡು ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯ ಲೋಲುಪತೆಯನ್ನು ದೂರ ಮಾಡಿಕೊಂಡು ಇಡೀ ಸಮಾಜದ ಏಳಿಗೆಗಾಗಿ ನಿಸ್ಪೃಹ ಮನಸ್ಸಿನಿಂದ ನಿಸ್ವಾರ್ಥ ಪರವಾಗಿ ಯಾರು ದುಡಿಯುತ್ತಾನೋ, ಸದ್ವರ್ತನೆಯಿಂದ ಕೂಡಿರುತ್ತಾನೋ, ಒಳ್ಳೆಯದನ್ನು ಆಚರಿಸುತ್ತಾನೋ ಅದು ಸದಾಚಾರ. ಸದಾ ಸಮಾಜದ ಪ್ರಗತಿಯನ್ನು ಆತ ಬಯಸಬೇಕು, ಸಾಮಾಜಿಕ ಏಳಿಗೆಯನ್ನು ಕುರಿತು ಚಿಂತಿಸಬೇಕು, ಅದು ಸದಾಚಾರ. ಸಮಾಜಕ್ಕೆ ಶುಭವನ್ನು ಹಾರೈಸುತ್ತಾ ಸಮಾಜದ ಏಳಿಗೆಯನ್ನು ಬಯಸುತ್ತಾ ಅದರಲ್ಲಿ ಸಂತೋಷವನ್ನು ಕಾಣಬೇಕು, ಅದು ಸದಾಚಾರ. ಸಮಾಜದ ಬೆಳವಣಿಗೆಗಾಗಿ ತನ್ನನ್ನು ತೊಡಗಿಸಿಕೊಳ್ಳಬೇಕು, ಒಳ್ಳೆಯ ರೀತಿಯ ವರ್ತನೆಯಲ್ಲಿ ಆತ ಇರಬೇಕು, ಸದಾಚಾರ. ಇಂತಹ ಸದಾಚಾರ ಯಾರಲ್ಲಿರುತ್ತದೆಯೋ ಆಚಾರವಿದ್ದೆಡೆ ಅವರನ್ನು ಗುರುವೆಂಬೆ, ಗುರು ಎನ್ನುವ ಪದವನ್ನು ಕುರಿತು ಮಾತನಾಡುವುದಕ್ಕೆ ಹೊರಟರೆ ವಿಶೇಷವಾದ ವಿವರಣೆಗಳನ್ನು ಕೊಡಬೇಕು. ನಾನು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಪ್ರಸ್ತಾಪಿಸುತ್ತೇನೆ. ಗುರು ಎಂಬ ಎರಡು ಅಕ್ಷರಗಳು ಇವತ್ತು ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಭಾರತೀಯ ಸಾಹಿತ್ಯದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ವಿವರಣೆಯನ್ನು ಆ ಪದಕ್ಕೆ ಕೊಡಲಾಗಿದೆ. ಸಂಸ್ಕೃತ ಪದವಾಗಿರುವ ಗುರು ಎಂಬ ಈ ಎರಡಕ್ಷರದ ಪದ ಎಂತಹ ಗಂಭೀರವಾದ ಅರ್ಥವನ್ನು ಹೊಂದಿದೆ ಎಂದರೆ ಅದನ್ನು ಕುರಿತು ಉಪನಿಷತ್ತಿನಲ್ಲಿ, ವೇದಗಳಲ್ಲಿ ಮತ್ತು ನಮ್ಮ ವಿವೇಕ ಚಿಂತಾಮಣಿ ಹಾಗೂ ಶಿವಾಗಮ ಕೋಶಗಳಲ್ಲಿ ಬಹಳ ವಿಶಿಷ್ಟವಾದ ವಿವರಣೆಗಳನ್ನು ನೀಡಲಾಗಿದೆ. ಗುರು ಎಂದರೆ ಏನು ಎನ್ನುವುದನ್ನು ಕುರಿತು ತಾರಕ ಅದ್ವಯ ಎಂಬ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ. ಗುಕಾರೋ ಅಂಧಕಾರತ್ವಾತ್ ಋಕಾರೋ ತನ್ನಿವಾರಕಃ ಎಂಬ ಒಂದು ಮಾತು ಬರುತ್ತದೆ. ಗುರು ಎಂಬ ಎರಡಕ್ಷರಗಳಿಗೆ ಅಲ್ಲಿ ಅರ್ಥ ವಿವರಣೆಯನ್ನು ಕೊಡಲಾಗುತ್ತಿದೆ. ಗುಕಾರೋ ಅಂದರೆ ಗು ಎಂಬ ಅಕ್ಷರ, ಗುಕಾರ. ಗುಕಾರೋ ಅಂಧಕಾರತ್ವಾತ್, ಅಂಧಕಾರತ್ವವನ್ನು ಅದು ಸಂಕೇತಿಸುತ್ತದೆ. ಗು ಎಂಬ ಅಕ್ಷರ ಅಂಧಕಾರತ್ವವನ್ನು ಸಂಕೇತಿಸುತ್ತದೆ. ಋಕಾರೋ ತನ್ನಿವಾರಕಃ, ರು ಎಂಬ ಅಕ್ಷರ ಅದನ್ನು ನಿವಾರಿಸುತ್ತದೆ ಎಂದು ಹೇಳುತ್ತದೆ. ಅಂದರೆ ಗುರು ಎಂಬ ಎರಡಕ್ಷರಗಳಲ್ಲಿ ಬರುವ ಗು ಎಂಬ ಅಕ್ಷರವು ಅಂಧಕಾರವನ್ನು ಸಂಕೇತಿಸುತ್ತದೆ. ಅಂಧಕಾರ ಅಂದರೆ ಕತ್ತಲೆ. ಕತ್ತಲೆ ಅಜ್ಞಾನದ ಸಂಕೇತ. ಅಜ್ಞಾನದಿಂದ ತುಂಬಿರತಕ್ಕಂತಹ ಜೀವಿಗಳ ಮನಸ್ಸನ್ನು ಬೆಳಕಿನತ್ತ ತರಬೇಕು ಅಂದರೆ ಜ್ಞಾನ ಬೇಕು, ಅಜ್ಞಾನವನ್ನು ಹೋಗಲಾಡಿಸುವ ಶಕ್ತಿ ಬೇಕು. ಅಂತಹ ಶಕ್ತಿಯೇ ಆ ಅಜ್ಞಾನದಿಂದ ಕೂಡಿರತಕ್ಕಂತಹ ತಮಯುಕ್ತವಾಗಿರ್ತಕ್ಕಂತಹ ಜೀವಿಗಳ ಬುದ್ಧಿಯನ್ನು, ಆ ತಮಯುಕ್ತವಾಗಿರ್ತಕ್ಕಂಥ ಮನಸ್ಸನ್ನು ಜ್ಞಾನದಿಂದ ಬೆಳಗಿಸುವವನು ಗುರು. ಋಕಾರೋ ತನ್ನಿವಾರಕಃ, ಆ ಅಂಧಕಾರತ್ವವನ್ನು ನಿವಾರಿಸುವುದು ಎನ್ನುವುದನ್ನು ರು ಎಂಬ ಅಕ್ಷರವು ಹೇಳುತ್ತದೆಯಂತೆ. ಇದನ್ನು ತಾರಕಾದ್ವಯ ಎನ್ನುವ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಗು ಎಂಬ ಅಕ್ಷರವು ಅಂಧಕಾರವನ್ನು, ರು ಎಂಬ ಅಕ್ಷರವು ಬೆಳಕನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಅಂದರೆ ಗುರು ಎಂಬತಕ್ಕಂತಹವರು ಜೀವಿಗಳ ಮನಸ್ಸಿನಲ್ಲಿ ತುಂಬಿರತಕ್ಕಂಥ ಅಜ್ಞಾನವನ್ನು ಆಧ್ಯಾತ್ಮಿಕ ವಿದ್ಯೆಯ ಮೂಲಕವಾಗಿ ಬೆಳಗಬೇಕು. ಅಂತಹವರು ಮಾತ್ರ ಗುರು ಎನಿಸಿಕೊಳ್ಳುವುದಕ್ಕೆ ಅರ್ಹರು.
ಮನುಷ್ಯರ ಅಜ್ಞಾನವನ್ನು, ಅವನಲ್ಲಿ ಬೇರೆ ಬೇರೆ ಕಾರಣಗಳಿಂದ ತುಂಬಿಕೊಂಡಿರತಕ್ಕಂಥ ಮೌಢ್ಯವನ್ನು ಹೋಗಲಾಡಿಸಬೇಕು. ಅವನಲ್ಲಿರತಕ್ಕಂಥ ಆಸೆ ಆಮಿಷಗಳ ವಿಷಯ ಲಾಲಸೆಯನ್ನು ಹೋಗಲಾಡಿಸಬೇಕು. ಯಾವ ಯಾವುದು ಅಜ್ಞಾನಕ್ಕೆ ಕಾರಣವಾಗಿದೆಯೋ ಅದೆಲ್ಲವನ್ನು ಸಂಪೂರ್ಣವಾಗಿ ತೊಡೆದು ಅವನಲ್ಲಿ ಜ್ಞಾನ ಎಂಬ ಬೆಳಕನ್ನು ಅವನಲ್ಲಿ ಬೆಳಗಬೇಕು. ಆ ಜ್ಞಾನವನ್ನು ಕೊಡುವಂತಹವನೇ ಗುರು. ಆಧ್ಯಾತ್ಮಿಕ ವಿದ್ಯೆಯ ಮೂಲಕ ಅದನ್ನು ಕೊಡುತ್ತಾರೆ ಗುರು. ಆಧ್ಯಾತ್ಮ ಎಂದರೆ ಆತ್ಮವನ್ನು ಮೀರಿದ್ದು. ನಾನು ಎನ್ನುವುದನ್ನು ಮೀರಬೇಕು. ನಾನು ಎಂದರೆ ಏನು ಎಂದು ತಿಳಿದುಕೊಂಡು ಈ ಸಮಾಜದಲ್ಲಿ ನನ್ನ ಸ್ಥಾನ ಏನು, ನಾನು ಇಹದಲ್ಲಿ ನನ್ನ ಪಾತ್ರ ಏನು, ನಾನು ಇಲ್ಲಿ ನಶ್ವರ, ಇಲ್ಲಿ ಶಾಶ್ವತನಾಗಿರುವವನು ಈಶ್ವರ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಅರ್ಥ ಮಾಡಿಕೊಳ್ಳುವ ಆ ತಿಳುವಳಿಕೆ ಇದೆಯಲ್ಲ, ಆ ಅರಿವು ಇದೆಯಲ್ಲ, ಅದೇ ಗುರು. ಶರಣರು ಅದಕ್ಕೆ ಅರಿವೇ ಗುರು ಎಂದು ನಮಿಸುತ್ತಾರೆ. ಪ್ರತಿಯೊಬ್ಬರ ವ್ಯಕ್ತಿಯ ಜ್ಞಾನ ಅರಿವು ಅದು ಗುರುಸ್ಥಾನವನ್ನು ಪಡೆಯಬೇಕು. ಅಂತಹ ಗುರು ಅನಿಸಿಕೊಳ್ಳಬೇಕಾದರೆ ಸದ್ ಆಚಾರ ಎಂಬುದು ಅವನಲ್ಲಿ ಅಳವಟ್ಟಿರಬೇಕು. ಆಚಾರ ಸಹಿತವಿದ್ದೆಡೆ ಗುರು ಎಂಬೆನು ಎನ್ನುತ್ತಾರೆ ದಾಸಿಮಯ್ಯ. ಇಷ್ಟು ಅರ್ಥಪೂರ್ಣವಾಗಿದೆ. ಗುರು ಎನಿಸಿಕೊಳ್ಳಬೇಕಾದರೆ ಎಲ್ಲರಿಂದಲೂ ಆಗುವುದಿಲ್ಲ. ಕೇವಲ ಯಾವುದೋ ಪದವಿಯನ್ನೋ, ಸ್ನಾತಕೋತ್ತರ ಪದವಿಗಳನ್ನೋ, PhDಗಳನ್ನೋ, ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದುಕೊಂಡು ಅಧ್ಯಾಪನ ಮಾಡತಕ್ಕಂಥ ಎಲ್ಲರೂ ಗುರು ಎನಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಲೌಕಿಕವಾದ ಅರ್ಥದಲ್ಲಿ ಗುರು 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 ಎಂಬ ಅರ್ಥದಲ್ಲಿ ಕರೆಯಬಹುದು. ಆದರೆ ಗುರು ಎನಿಸಿಕೊಳ್ಳಬೇಕಾದರೆ ಶಿಷ್ಯನ ಆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಮನಸ್ಸಿನಲ್ಲಿರುವ ಮೌಢ್ಯವನ್ನು, ಜಾಢ್ಯವನ್ನು, ಅವನ ಮನಸ್ಸಿನಲ್ಲಿರುವ ಆ ಅಂಧಕಾರವನ್ನು ವಿದ್ಯೆಯ ಮೂಲಕವಾಗಿ ಆ ಅಂಧಕಾರವನ್ನು ಹೋಗಲಾಡಿಸಿ ಅವನಲ್ಲಿ ಜ್ಞಾನದ ಬೆಳಕನ್ನು, ಜ್ಞಾನ ಸುಧೆಯನ್ನು ಅವನಿಗೆ ಹರಿಸಬೇಕು. ಅದು ಗುರು, ಅವರು ಗುರು, ಅದು ಗುರುತತ್ವ. ಅದನ್ನೇ ಶರಣರು ಮತ್ತೆ ಮತ್ತೆ ತಮ್ಮ ವಚನಗಳಲ್ಲಿ ಉಲ್ಲೇಖಿಸುತ್ತಾರೆ. ಗುರುವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ವಚನಕಾರರು ನಮ್ಮ ಶರಣ ಸಾಹಿತ್ಯದಲ್ಲಿ ಮೂರು ರೀತಿಯ ಗುರುಗಳ ವಿಧಗಳನ್ನು ಉಲ್ಲೇಖಿಸುತ್ತಾರೆ. ಶಿಷ್ಯನಿಗೆ ಲಿಂಗ ದೀಕ್ಷೆ ಕೊಟ್ಟು ಲಿಂಗವನ್ನು ನೀಡುವವನು, ಇಷ್ಟ ಲಿಂಗವನ್ನು ನೀಡುವವನು ದೀಕ್ಷಾಗುರು. ಶಿಷ್ಯನಲ್ಲಿರತಕ್ಕಂಥ ಅಜ್ಞಾನ ಅಂಧಕಾರ ಎಲ್ಲವನ್ನು ಹೊಡೆದೋಡಿಸಿ ತೊಡೆದು ಹಾಕಿ ಅವನಿಗೆ ಅರಿವನ್ನು ಮೂಡಿಸುವವನು, ಅವನಲ್ಲಿ ವಿದ್ಯೆಯನ್ನು ಮೂಡಿಸುವವನು, ಅವನಿಗೆ ವಿದ್ಯಾದಾನ ಮಾಡತಕ್ಕಂಥವನು, ಶಿಕ್ಷಣವನ್ನು ಕೊಡತಕ್ಕಂಥವನು ಶಿಕ್ಷಾಗುರು. ಇದನ್ನೇ ವಿದ್ಯಾಗುರು ಎಂದು ಕರೆಯಬಹುದು. ಮೂರನೆಯದಾಗಿ ಶಿಷ್ಯನಿಗೆ ಅವನಲ್ಲಿರ್ತಕ್ಕಂತಹ ಆಸೆ ಆಮಿಷಗಳು, ಇಹದ ಮೇಲಿನ ಮೋಹ ಇವೆಲ್ಲವನ್ನು ನಿವಾರಣೆ ಮಾಡಿ ಅವನನ್ನು ಷಟ್ಸ್ಥಲ ಮಾರ್ಗಕ್ರಮಣನಾಗಿ, ಅಂದರೆ ಷಟ್ಸ್ಥಲ ಮಾರ್ಗದಲ್ಲಿ ಅವನು ಕ್ರಮಿಸುವುದಕ್ಕೆ ಅನುವು ಮಾಡಿಕೊಡ್ತಕ್ಕಂತಹ ಗುರು ಇದ್ದಾರಲ್ಲ, ಅವರನ್ನು ಷಟ್ಸ್ಥಲ ಮಾರ್ಗಕ್ಕನುಕ್ರಮಣವಾಗಿ ಅವರು ಅನುವು ಮಾಡಿ ಅವರು ಷಟ್ಸ್ಥಲ ಮಾರ್ಗಕ್ರಮಣದಲ್ಲಿ ಕ್ರಮಿಸುವುದಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟು ಮೋಕ್ಷದಾಯಕನಾಗ್ತಕ್ಕಂಥ ಗುರು ಮೋಕ್ಷಗುರು. ದೀಕ್ಷಾಗುರು, ಶಿಕ್ಷಾಗುರು ಮತ್ತು ಮೋಕ್ಷಗುರು, ಇವು ಗುರುವಿನ ಬಗೆಗಳು. ಅಷ್ಟಾವರಣಗಳಲ್ಲಿ ಮೊದಲನೆಯದು ಗುರು. ಶಿಷ್ಯನ ಬ್ರಹ್ಮರಂಧ್ರದಲ್ಲಿರತಕ್ಕಂತಹ ಚಿತ್ಕಳೆಯನ್ನು ಗ್ರಹಿಸಿ ಯಾರು ತನ್ನ ಬಳಿಗೆ ಶಿಷ್ಯರಾಗಿ ಬಂದಿರುತ್ತಾರೋ ಅಂತಹವರ ಅರ್ಹತೆಯನ್ನು ಗುರುತಿಸಿ ಅವರ ಬ್ರಹ್ಮರಂಧ್ರದಲ್ಲಿರತಕ್ಕಂಥ, ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಎರಡು ಹುಬ್ಬುಗಳ ಮಧ್ಯದಲ್ಲಿರತಕ್ಕಂತಹ ಆಜ್ಞಾಚಕ್ರ ಎಂದು ಕರೆಯುತ್ತೇವೆ, ಅಲ್ಲಿಗೆ ತಿಲಕವನ್ನು ಇಟ್ಟುಕೊಳ್ಳಬೇಕು ಅಂತ ಮೊನ್ನೆ ಮಾತಾಡ್ತಾ ಇದ್ವಿ. ಅಲ್ಲಿ ಬ್ರಹ್ಮರಂಧ್ರವೆಂಬುದಿರುತ್ತದೆ. ಆ ಬ್ರಹ್ಮರಂಧ್ರದಲ್ಲಿರುವ ಚಿತ್ಕಳೆಯನ್ನು ಗ್ರಹಿಸಿ ಅವನಿಗೆ ಇಷ್ಟಲಿಂಗವನ್ನು, ಪ್ರಾಣಲಿಂಗವನ್ನು, ಭಾವಲಿಂಗವನ್ನು ಕರುಣಿಸ್ತಕ್ಕಂತಹವನು ಗುರು. ಅಂತಹ ಗುರು ಇದ್ದಾರಲ್ಲ, ಅವರ ಸೇವೆ ಮಾಡುವುದರೊಂದಿಗೆ ನಾವು ಪ್ರತಿಯೊಬ್ಬ ಜೀವಿಯೂ ಕೂಡ ನಮ್ಮ ನಮ್ಮ ಶ್ರೇಯಸ್ಸನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಗುರುವಿನ ಮಹತ್ವ ಅಪಾರವಾದದ್ದು, ಅನನ್ಯವಾದಂತಹ ಮಹತ್ವ ಸ್ಥಾನ ಅದು. ಪ್ರತಿಯೊಬ್ಬ ವಚನಕಾರರು ಮಾತ್ರವಲ್ಲ, ನಮ್ಮ ಬೇರೆ ಬೇರೆ ಕವಿಗಳು, ನಮ್ಮ ಕೀರ್ತನಕಾರರು, ಆಧುನಿಕ ಸಂದರ್ಭದಲ್ಲಿ, ಆಧುನಿಕ ಸಂದರ್ಭಕ್ಕೂ ಸ್ವಲ್ಪ ಮುಂಚೆ ಬರುವ ತತ್ವಪದಕಾರರು ಎಲ್ಲರೂ ಕೂಡ ಗುರುವಿನ ಮಹತ್ವವನ್ನು ಕುರಿತು
ತಮಗೆ ತೋಚಿದಂತೆ ತಮ್ಮ ತಮ್ಮ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡುತ್ತಾರೆ. ಪುರಂದರದಾಸರು ಹೇಳಿದ್ದಂತೂ ಜಗತ್ ಪ್ರಸಿದ್ಧವಾಗಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂತಹ ಗುರು ಅಂತ ಅನಿಸಿಕೊಳ್ಳಬೇಕಾದ್ರೆ ಅವರು ಸದ್ವರ್ತನೆಯಿಂದ ಕೂಡಿರಬೇಕು, ಸದಾಚಾರಗಳಿಂದ ಕೂಡಿರಬೇಕು. ಅದನ್ನೇ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ, ಆಚಾರವಿದ್ದೆಡೆ ಗುರು ಎಂಬೆನು, ಆಚಾರವಿದ್ದೆಡೆ ಲಿಂಗವೆಂಬೆನು. ಲಿಂಗ ಎನ್ನುವ ಪದವು ಕೂಡ ಅಷ್ಟಾವರಣಗಳಲ್ಲಿ ಒಂದು ನಿಜ, ಅಷ್ಟಾವರಣದಲ್ಲಿ ಒಂದು ಅಷ್ಟೇ ಅಲ್ಲ, ಪರತತ್ವ, ಪರಶಿವನ ಸಂಕೇತ. ಅದನ್ನು ಧರಿಸಿದ ಮೇಲೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಲೋಪದೋಷಗಳು ನಮ್ಮಿಂದ ದೂರವಾಗಿ ಬಿಡಬೇಕು, ಇಹದ ಮೇಲಿನ ಮೋಹ ಹೊರಟು ಹೋಗಬೇಕು. ದೀಕ್ಷಾ ಗುರುವಾಗಿ ಬಂದಂತಹ ಒಬ್ಬ ಗುರು ನನಗಾಗಲೇ ಹೇಳಿದಂತೆ ಶಿಷ್ಯನ ಚಿತ್ಕಳೆಯನ್ನು ಗ್ರಹಿಸಿ ಅವನ ತನುವಿನಲ್ಲಿ ಬರುವಂಥ ಮೂರು ಬಗೆಗಳನ್ನು ಅರ್ಥ ಮಾಡಿಕೊಂಡು ಸ್ಥೂಲ ತನುವಿನಲ್ಲಿ ಇಷ್ಟಲಿಂಗವನ್ನು, ಸೂಕ್ಷ್ಮ ತನುವಿನಲ್ಲಿ ಪ್ರಾಣಲಿಂಗವನ್ನು, ಕಾರಣ ತನುವಿನಲ್ಲಿ ಭಾವಲಿಂಗವನ್ನು ಪ್ರತಿಷ್ಠಾಪಿಸಬೇಕು. ಅಂದರೆ ತನು ತ್ರಯಗಳು ಅಂತ ಇವೆ, ಮೂರು ರೀತಿಯ ತನುಗಳು, ಸ್ಥೂಲತನು, ಸೂಕ್ಷ್ಮತನು ಮತ್ತು ಕಾರಣತನು. ಈ ತನುತ್ರಯಗಳನ್ನು ಅರ್ಥ ಮಾಡಿಕೊಂಡ ಗುರು ಸ್ಥೂಲತನುವಿನಲ್ಲಿ ಇಷ್ಟಲಿಂಗವನ್ನು ಧರಿಸದಂತೆ ಮಾಡುತ್ತಾರೆ, ಸೂಕ್ಷ್ಮತನುವಿನಲ್ಲಿ ಪ್ರಾಣಲಿಂಗವನ್ನು, ಕಾರಣತನುವಿನಲ್ಲಿ ಭಾವಲಿಂಗವನ್ನು ಸ್ಥಾಪಿಸುತ್ತಾರೆ. ಆ ರೀತಿಯ ಲಿಂಗ ಧಾರಣೆ ಆದ ನಂತರ ವ್ಯಕ್ತಿ ಒಂದು ಶಕ್ತಿಯಾಗಿ ಷಟ್ ಸ್ಥಳಗಳ ಸೋಪಾನಗಳನ್ನು ಏರುತ್ತಾ ಭಕ್ತನಾಗಿ ಮುಕ್ತಿಯತ್ತ ಸಾಗಬೇಕು. ಅದು ಲಿಂಗದ ಅರ್ಥ. ಪರಶಿವ ಪರಬ್ರಹ್ಮದ ಸಂಕೇತ, ಪರತತ್ವವದು. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅದು ಆಚಾರ ಸಹಿತವಿದ್ದೆಡೆ ಲಿಂಗವೆಂಬೆ. ಮೂರನೆಯ ಪಾರದಲ್ಲಿ ಹೇಳ್ತಾರೆ, ಆಚಾರ ಸಹಿತವಿದ್ದೆಡೆ ಜಂಗಮ ಎಂಬೆ. ಸದಾಚಾರದಿಂದ ಕೂಡಿರಬೇಕು. ಜಂಗಮ ಅಂದರೆ ನಮ್ಮ ಶಿವ ಆಗಮ ಕೋಶದ ಪ್ರಕಾರ ಕಾಷಾಯ ವಸ್ತ್ರಧಾರಿಯಾಗಿ, ಅಂದರೆ ಖಾವಿ ಬಟ್ಟೆ, ಕಾಷಾಯ ವಸ್ತ್ರಧಾರಿಯಾಗಿ ತಮ್ಮ ದೇಹಕ್ಕೆಲ್ಲ ವಿಭೂತಿಯನ್ನು ಧರಿಸಿಕೊಂಡು ಸರ್ವಾಂಗ ಭಸಿತನಾಗಿ ರುದ್ರಾಕ್ಷಿಗಳಿಂದ ಅಲಂಕರಿಸಿಕೊಂಡು ಸದಾ ಸಂಚರಿಸುತ್ತಿರುವ, ಸಮಾಜದಲ್ಲಿ ಸದಾ ಒಂದೆಡೆ ನಿಲ್ಲದೆ ಸದಾ ಸಂಚರಿಸುತ್ತಾ ಸಮಾಜದ ಹಿತಕ್ಕೋಸ್ಕರ ಶ್ರಮಿಸುತ್ತಿರುವ ವಿರಕ್ತ ಚರಮೂರ್ತಿ ಜಂಗಮ, ಸದಾ ಚೈತನ್ಯಾತ್ಮಕವಾದಂತಹ ವ್ಯಕ್ತಿ ಜಂಗಮ, ಸದಾ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂತಹ ವ್ಯಕ್ತಿ ಜಂಗಮ. ಅಂತಹ ಜಂಗಮ ಸದಾ ಚಲಿಸುತ್ತಿರುವ ಶಿವ. ಅಂತಹ ಜಂಗಮ ಅಂತ ಅನಿಸಿಕೊಳ್ಳಬೇಕಾದರೆ ಆಚಾರ ಸಹಿತವಾಗಿರಬೇಕು. ಆಚಾರ ಸಹಿತವಾಗಿದ್ದರೆ ಗುರು, ಲಿಂಗ, ಜಂಗಮ. ಸದಾಚಾರ ಇಲ್ಲದೇ ಇದ್ದರೆ, ಈ ಸದಾಚಾರಗಳನ್ನು ಬಿಟ್ಟು ಬಿಟ್ಟು ಅನ್ಯ ದೈವವನ್ನು ಆಲೋಚಿಸುವ, ಅನ್ಯ ದೈವವನ್ನು ಕುರಿತು ಆಲೋಚಿಸುವ ಮತ್ತು ಅನ್ಯ ದೈವವನ್ನು ಆರಾಧಿಸುವ ಭವಿಗಳ ಮಾಟಕೂಟವ, ಭವಿಗಳ ಮಾಟಕೂಟ ಅಂತೆ, ಅಂದರೆ ಭವಿಗಳ ಜೊತೆಯಲ್ಲಿ ಒಡನಾಟ ಇಟ್ಟುಕೊಳ್ಳುವವನು, ಭವಿಗಳ ಜೊತೆಯಲ್ಲಿ ಕ್ರಿಯಾ ಸಾಮರಸ್ಯವನ್ನು ಸಾಧಿಸುವವನು, ಅಂಥವರ ಮನೆಯಲ್ಲಿ ನಾನು ಹೋಗಿ ಲಿಂಗ ಪೂಜೆ ಮಾಡಿದ್ದೇ ಆದರೆ ಖಂಡಿತ ನಾನು ನಿಮ್ಮಿಂದ ದೂರ ಇರುತ್ತೇನೆ, ನಿಮ್ಮಿಂದ ದೂರವಾಗಿ ಬಿಡುತ್ತೇನೆ ರಾಮನಾಥ. ಭವಿಗಳ ಸಂಘವನ್ನು ಮಾಡಬಾರದು ಅಂತ ಹೇಳುವ ದಾಸಿಮಯ್ಯನವರು ಯಾವತ್ತೂ ಕೂಡ ಅನ್ಯ ದೈವವನ್ನು ಕುರಿತು ಆಲೋಚಿಸುವ, ಅನ್ಯ ದೈವವನ್ನು ಆರಾಧಿಸತಕ್ಕಂತಹ ಭವಿಗಳು ಯಾರಿದ್ದಾರೋ ಅಂಥವರ ಜೊತೆಯಲ್ಲಿ, ಭವಿ ಮಾಟಕೂಟವ ಮಾಡುವವರ ಮನೆಯಲ್ಲಿ, ಭವಿಗಳ ಮನೆಯಲ್ಲಲ್ಲ, ಭವಿಗಳ ಒಡನಾಡುವವರ ಮನೆಯಲ್ಲಿ ನಾನು ಲಿಂಗಾರ್ಚನೆಯ ಮಾಡಿದೆನಾದಳೆ, ಅಂದರೆ ಅಂಥವರ ಮನೆಗೆ ಹೋಗಿ ನಾನು ಲಿಂಗ ಪೂಜೆ ಮಾಡಿದೆನಾದಳೆ, ಅವರ ಮನೆಯಲ್ಲಿ ನಾನೇನಾದರೂ ದಕ್ಷಿಣೆಯನ್ನು ಪಡೆದನಾದಳೆ, ನಾನು ಗುರು, ಲಿಂಗ, ಜಂಗಮ ಎನಿಸಿಕೊಳ್ಳುವುದಲ್ಲ, ನಿಮ್ಮಿಂದ ನಾನು ದೂರವಾಗಿ ಬಿಡುತ್ತೇನೆ. ಅಂದರೆ ಯಾರು ಶಿವ ಇಂತಹವರನ್ನು ಎಂದೂ ಕೂಡ ತನ್ನ ಹತ್ತಿರಕ್ಕೆ ಸೇರಿಸನು, ಅವ ಶಿವನ ಸ್ಥಾನಕ್ಕೆ ನಾವು ತಲುಪಲು ಯೋಗ್ಯರೇ ಆಗುವುದಿಲ್ಲ. ಇದನ್ನೇ ದಾಸಿಮಯ್ಯ, ನಾನು ಭಕ್ತನೆನಿಸಿಕೊಂಡರೆ ನಾನು ಸದ್ಭಕ್ತರ ಮನೆಯಲ್ಲಿ ಹೇಗಿರುತ್ತೇನೆ, ಒಂದು ಅವರ ಮನೆಯ ಬಾಗಿಲ ಸೊಣಗನಪ್ಪೆ ಅಂತ ಹೇಳ್ತಾರಲ್ಲ, ಅವರು ಹೇಗೆ ಹಿಂದಿನ ಒಂದು ವಚನದಲ್ಲಿ ಗಮನಿಸಿದ್ದೀವಿ ನಾವು, ಎತ್ತಪ್ಪೆ ತೊತ್ತಪ್ಪೆ
ಅಂದರೆ ಅವರಿಗೆ ತೊತ್ತಾಗಿ ನಾನು ಎತ್ತಾಗಿ ಅವರ ಮನೆಯ ಸದ್ಭಕ್ತರ ಮನೆಯ ಬಾಗಿಲ ಕಾಯ್ದಿಪ್ಪ ಸ್ವಣಗನಪ್ಪೆ ಅಂತ ಹೇಳ್ತಾರೆ. ಅದೇ ಭವಿಗಳಾದರೆ ಅಂಥವರಿಂದ ನಾವು ದೂರ ಇರಬೇಕಾಗತ್ತೆ. ಅದನ್ನು ಈ ವಚನದಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಗುರು ಲಿಂಗ ಜಂಗಮಗಳ ಮಹತ್ವವನ್ನು ಕುರಿತು ಹೇಳುತ್ತಲೇ ಭಕ್ತನಾದವನು ಸದಾಚಾರದಿಂದ ಕೂಡಿರಬೇಕು. ಸದಾಚಾರದಿಂದ ಕೂಡಿರತಕ್ಕಂಥ ಶಿವಭಕ್ತರ ಜೊತೆಯಲ್ಲಿರಬೇಕು. ಅವರ ಮನೆಯಲ್ಲಿ ನಾವು ಲಿಂಗಾರ್ಚನೆಯ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತದೆ, ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಇರುತ್ತದೆ ಎನ್ನುವುದನ್ನು ಈ ವಚನದಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ. ಮುಂದುವರಿಯುತ್ತಾ ದಾಸಿಮಯ್ಯನವರು ಗುರುವಿನ ಮಹತ್ವವನ್ನು ಕುರಿತು ಹೇಳುವ ಮತ್ತೊಂದು ವಚನ ಇಲ್ಲಿ ಪ್ರಸ್ತಾಪಿಸಬೇಕು ಎನಿಸ್ತಾ ಇದೆ. ಗುರುವಿನ ಅನುಗ್ರಹ ದೊರೆತದ್ದೇ ಆದರೆ ಆ ಶಿಷ್ಯ ನಿಜಕ್ಕೂ ತುಂಬ ಅದೃಷ್ಟವಂತ. ಅಂಥ ಒಳ್ಳೆಯ ಗುರುವನ್ನು ಪಡೆದು ಮೋಕ್ಷ ಪದವಿಯನ್ನು ಪಡೆಯುವತ್ತ ನಡೆಯುತ್ತಾನಲ್ಲ, ಅಂತಹ ಶಿಷ್ಯನನ್ನು ಗುರುವೂ ಮೆಚ್ಚಿಕೊಳ್ಳುತ್ತಾನೆ, ಗುರುವೂ ಕೂಡ ಗೌರವಿಸುತ್ತಾನೆ. ವೀಕ್ಷಕ ಬಂಧುಗಳೇ, ಒಂದು ವಚನದಲ್ಲಿ ದಾಸಿಮಯ್ಯನವರು ಹೇಳುತ್ತಾರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಗುರು ಕರುಣಿಸಲು ಮಾಯಾ ಪ್ರಪಂಚ ಬಿಟ್ಟಿತ್ತು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಗುರು ಕರುಣಿಸಲು ಮಾಯಾ ಪ್ರಪಂಚ ಬಿಟ್ಟಿತ್ತು, ಮುಂದಣ ಹುಟ್ಟು ಅರತು ಹೋಯಿತ್ತು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟೇನು ಕಾಣ ರಾಮನಾಥ ಎನ್ನುತ್ತಾರೆ. ಗುರುವಿನ ಅನುಗ್ರಹ ದೊರೆತದ್ದರಿಂದ, ಅಂದರೆ ಗುರುವಿನ ಕರುಣೆ ನಮಗೆ ದೊರೆತದ್ದರಿಂದ ಎಂತೆಂಥ ಸ್ಥಾನವನ್ನು ಪಡೆಯುತ್ತೇವೆ ಅದನ್ನು ಹೇಳುತ್ತಾರೆ ಇಲ್ಲಿ. ಗುರುವಿನ ನನಗೆ ಕರುಣೆ ದೊರೆತದ್ದರಿಂದ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು. ಈ ಲೋಕಕ್ಕೆ ಬಂದು ಇಲ್ಲಿ ಹೆಣ್ಣು ಹೊನ್ನು ಮಣ್ಣು ಎನ್ನುವ ಆಸೆಗಳಿಗೆ ಒಳಗಾಗಿ ವಿಷಯಾಸಕ್ತಿ ಹೊಂದುತ್ತೇವಲ್ಲ, ಆ ವಿಷಯಾಸಕ್ತಿ ಹೊಂದಿ ಸಂಸಾರ ಸಂಘದಲ್ಲಿ ತೊಡಗಿಸಿಕೊಳ್ಳುತ್ತೇವಲ್ಲ, ಅದು ನಮ್ಮನ್ನು ಉದ್ಧರಿಸುವುದಿಲ್ಲ, ಅದು ನಮ್ಮ ಆತ್ಮೋದ್ಧಾರಕ್ಕೆ ತಡೆಯಾಗುತ್ತದೆ. ಅಂತಹ ಸಂಸಾರ ವಿಷಯದಿಂದ ನಾವು ಹೊರಬರಬೇಕು. ಅಂತಹ ಸಾಂಸಾರಿಕ ವಿಷಯ ಲೋಲುಪತೆ ನಮ್ಮನ್ನು ಆವರಿಸಿಬಿಡುತ್ತದೆ, ಅದರಿಂದ ಹೊರಬರಬೇಕು. ಅದರಿಂದ ಹೊರಬರಬೇಕೆಂದರೆ ನಮಗೆ ಗುರುವಿನ ಕರುಣೆ ಬೇಕು. ಒಳ್ಳೆಯ ಗುರುಗಳ ಕರುಣೆಯಿಂದ ನನ್ನ ಸಂಸಾರ ವಿಷಯ ಅಂದರೆ ನನ್ನ ಪ್ರಾಪಂಚಿಕತೆ ನನ್ನಿಂದ ಹೊರಟು ಹೋಯಿತು. ಅಷ್ಟೇ ಅಲ್ಲ, ಮಾಯಾ ಪ್ರಪಂಚ ಬಿಟ್ಟಿತ್ತು. ಎಲ್ಲವನ್ನೂ ಆಕರ್ಷಣೆಯಿಂದ ನೋಡ್ತಕ್ಕಂಥದ್ದು, ಹೆಣ್ಣು ಹೊನ್ನು ಮಣ್ಣುಗಳನ್ನು ಅತಿ ಆಕರ್ಷಣೆಯಿಂದ ನೋಡ್ತಕ್ಕಂಥದ್ದು. ಈ ಮಾಯೆ ಆಕರ್ಷಣೆ ನಮ್ಮನ್ನು ಭ್ರಮೆಗೆ ಒಳಗು ಮಾಡ್ತಕ್ಕಂಥದ್ದು. ಆ ಭ್ರಮೆಗೆ ಒಳಗು ಮಾಡ್ತಕ್ಕಂಥ ಈ ಪ್ರಪಂಚ ಇದೆಯಲ್ಲ, ಆ ಮಾಯಾ ಪ್ರಪಂಚ ನನ್ನಿಂದ ದೂರವಾಯಿತು. ಯಾರಿಂದ? ಗುರು ಅನುಗ್ರಹ ನನಗೆ ದೊರೆತದ್ದರಿಂದ, ಸದ್ಗುರುಗಳೊಬ್ಬರ ಒಲುಮೆಯಿಂದಾಗಿ ನನ್ನಲ್ಲಿರ್ತಕ್ಕಂಥ ಮಾಯಾ ಪ್ರಪಂಚ ನನ್ನಿಂದ ದೂರವಾಯಿತು. ಅಷ್ಟೇ ಅಲ್ಲ, ಮುಂದಿನ ಹುಟ್ಟು ಅರತು ಹೋಗಿತ್ತು. ಅರತು ಅಂದರೆ ಬತ್ತಿ ಹೋಗುವುದು, ಇಂಗಿ ಹೋಗುವುದು. ನನಗೆ ಮುಂದಿನ ಜನ್ಮ ಎಂಬುದು ಕೂಡ ನನ್ನಿಂದ ದೂರವಾಗಿ ಬಿಟ್ಟಿತು. ಈ ಜನ್ಮದಲ್ಲಿಯೇ ನಾನು ಮೋಕ್ಷವನ್ನು ಪಡೆದೆ, ಸಾರ್ಥಕತೆಯನ್ನು ಪಡೆದೆ, ಮುಂದಿನ ಜನ್ಮ ಎಂಬುದೇ ನನ್ನಿಂದ ದೂರವಾಯಿತು ಸದ್ಗುರುವಿನ ಅನುಗ್ರಹದಿಂದ. ನೆಟ್ಟನೆ ನಾನು ಗುರುಪಾದವ ಮುಟ್ಟಿ, ಬಹಳ ಸರಳವಾಗಿ ನೇರವಾಗಿ ಹೇಳ್ತಾ ಇದ್ದಾರೆ, ಗುರುಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ಅಂದರೆ ಗುರುವಿನ ಸಾನ್ನಿಧ್ಯವನ್ನು ಹೊಂದಿದ್ದರಿಂದ ನಾನು ಭವಗೆಟ್ಟೆನು ಕಾಣ ರಾಮನಾಥ. ಭವಗೆಡು ಬಹಳ ವಿಶಿಷ್ಟವಾದ ಪದ. ಭವ ಅಂದರೆ ಜನ್ಮ. ಈ ಜನ್ಮ ಹುಟ್ಟು ಸಾವು ಹುಟ್ಟು ಸಾವು ಬರ್ತಾನೇ ಇದೆ ಅಂದರೆ ಅದು ಮೋಕ್ಷ ಮುಕ್ತಿ ಅವನಿಗೆ ದೊರೆತಿಲ್ಲ ಅಂತ ಅರ್ಥ. ಭವಗೆಟ್ಟು ಬಿಡಬೇಕಂತೆ ಪ್ರಭುದೇವರು ಅದನ್ನು ಹೇಳ್ತಾರೆ. ಭವಗೆಡು ಅನ್ನೋ ಪದವನ್ನು ಅವರು ಕೂಡ ಬಳಸ್ತಾರೆ. ಗುರುವಿನ ಅನುಗ್ರಹದಿಂದ, ಸದ್ಗುರುವಿನ ಪಾದ ಸಾನ್ನಿಧ್ಯದಲ್ಲಿ ನಾನು ಇದ್ದದ್ದರಿಂದ ನನಗೆ ಈ ಜನ್ಮದಲ್ಲಿಯೇ ಮೋಕ್ಷ ದೊರೆಯಿತು. ಸದ್ವರ್ತನೆ ಸದಾಚಾರಗಳನ್ನು ರೂಢಿಸಿಕೊಂಡು ಸತ್ಪ್ರಜೆಯಾದೆ, ಅಂತಹ ಮೋಕ್ಷದ ಸ್ಥಾನ ನನಗಿಲ್ಲಿ ಲಭಿಸಿತು. ಗುರು ಪಾದ ಮುಟ್ಟಿ ನಾನು ಭವಗೆಟ್ಟೆನು ಕಾಣ ರಾಮನಾಥ ಎನ್ನುತ್ತಾರೆ. ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವ ಆ ಹುಟ್ಟು ಸಾವು ಎನ್ನುವಂತಹ ಭವಾವಳಿಗಳಿಂದ ನಾನು ದೂರವಾಗಿ ಬಿಟ್ಟೆ, ಈ ಜನ್ಮದಲ್ಲಿಯೇ ಸಾರ್ಥಕತೆಯನ್ನು ಪಡೆದೆ. ವೀಕ್ಷಕ ಬಂಧುಗಳೇ, ನಾವೆಲ್ಲರೂ ಕೂಡ ಒಳ್ಳೆಯ ಗುರುಗಳು ದೊರೆಯುವುದು ನಮ್ಮ ಅದೃಷ್ಟ. ಒಳ್ಳೆಯ ಗುರುಗಳು ದೊರೆತಾಗ ಅವರನ್ನು ಗುರುತಿಸಿ ಗೌರವಿಸಿ ಅವರಿಂದ ನಾವು ಜ್ಞಾನವನ್ನು ಪಡೆಯಬೇಕು. ಇಂದು ವಿದ್ಯಾರ್ಥಿಗಳಾದವರು, ಶಿಷ್ಯರಾದಂತಹವರು ಬಹಳ ಸಿನಿಕತನದಲ್ಲಿ ಗುರುಗಳ ಬಗ್ಗೆ ಮಾತನಾಡುವುದಲ್ಲ,
ಗುರುಗಳು ಎಂಬತಕ್ಕಂತವರ ಮಹತ್ವವನ್ನು ತಿಳಿದು ಅಂತಹ ಗುರುಗಳು ತಿಳಿದುಕೊಂಡಿರತಕ್ಕಂತ ಜ್ಞಾನವನ್ನು ನಾವು ಸ್ವೀಕರಿಸಬೇಕು. ಗುರುಗಳ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. ಗುರುಗಳು ಹೇಳತಕ್ಕಂತ ಆ ಸದ್ಬೋಧನೆಯನ್ನು ಆಲಿಸಬೇಕು. ಅದರ ಮೂಲಕವಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ನಾಗರಿಕರಾಗಿ ಸುಸಂಸ್ಕೃತ ಪ್ರಜೆಗಳಾಗಿ ಬದುಕುವುದಕ್ಕೆ ಸಾಧ್ಯವಿದೆ. ಇದನ್ನು ಅರ್ಥ ಮಾಡಿಕೊಂಡು ಬಸವ ಟಿವಿ ಅಂತಹ ಸಂಸ್ಕಾರದ ಬೆಳಕನ್ನು ಕೊಡತಕ್ಕಂತಹ ಇಂತಹ ವಾಹಿನಿಗಳು ಮಾಡತಕ್ಕಂತ ಪ್ರವಚನಗಳಾಗಿರಬಹುದು, ಅವೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಬದುಕೋಣ, ಸತ್ಪ್ರಜೆಗಳಾಗಿ ಬಾಳೋಣ. ಶರಣು ಶರಣಾರ್ಥಿಗಳು.